ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ವೀಕ್ಷಕರೇ, ನನ್ನ ಕಾವೇರಿ. ನಮ್ಮ ನಾಡಿನ ಸಂಪ್ರದಾಯದಂತೆ ಪ್ರತಿ ಸಮುದಾಯಕ್ಕೂ ಕೂಡ ತನ್ನದೇ ಆದ ಆಚಾರ ವಿಚಾರ ಹಾಗೆ ಆರಾಧನೆಗಳ ಜೊತೆಗೆ ಜಯಂತಿಯನ್ನ ಆಚರಿಸ್ತಾ ಬಂದಿರುವುದು ವಾಡಿಕೆಯಾಗಿದೆ. ಹಾಗೆ ಈ ಒಂದು ಸಮುದಾಯವು ಕೂಡ ಅಂಗಡಿ ಮುಗಟ್ಟುಗಳನ್ನ ಮುಚ್ಚಿ ಈ ಜಯಂತಿಯನ್ನ ಆಚರಿಸಿರುವುದು ವಿಶೇಷವಾಗಿದೆ. ಹಾಗಾದ್ರೆ ಯಾವ ಸಮುದಾಯದವರು ಅನ್ನೋದನ್ನ ಮುಂದೆ ನೋಡೋಣ. ಎಸ್ ವೀಕ್ಷಕರೇ, ನಿನ್ನೆ ಇಡೀ ರಾಜ್ಯಾದ್ಯಂತ ಆರ್ಯವೈಶ್ಯ ಸಮುದಾಯದವರು ವಾಸವಿ ಜಯಂತಿಯನ್ನ ಆಚರಿಸಿದ್ದಾರೆ. ಹಾಗೆ ನಮ್ಮ ಪಟ್ಟಣದಲ್ಲಿಯೂ ಕೂಡ ಶ್ರೀ ವಾಸವಿ ದೇವಸ್ಥಾನದಲ್ಲಿ ವಾಸವಿ ದೇವಿಯ ಸಮ್ಮುಖದಲ್ಲಿ ಈ ಒಂದು ಜಯಂತಿಯನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಆಚರಿಸಿದ್ದಾರೆ. ಇನ್ನು ಈ ಜಯಂತಿಯಲ್ಲಿ ಆರ್ಯವೈಶ್ಯ ಸಮುದಾಯದ ಅಧ್ಯಕ್ಷರಾದ ಡಿಎನ್ ಜಯಪ್ರಕಾಶ್, ಪಣಿರಾಜ್, ಡಿಆರ್ ನಾಗಶೇಖರ್, ಸದ್ಗುರು ಆಯುರ್ವೇದ ಉತ್ಪನ್ನಗಳ ಮಾಲೀಕರು ಮತ್ತು ಉದ್ಯಮಿಯಾದ ಪ್ರದೀಪ್ ಡಿಎಸ್, ಎಎನ್ ನವೀನ್ ಮತ್ತು ವಾಸವಿ ಯುವಜನ ಸಂಘದ ಯುವಕರು ಹಾಗೆ ಸಮುದಾಯದ ಮುಖಂಡರು, ಸಾರ್ವಜನಿಕರು ಮತ್ತು ಸರ್ವ ಭಕ್ತಾದಿಗಳು ಕೂಡ ಈ ಒಂದು ಜಯಂತಿಯಲ್ಲಿ ಪಾಲ್ಗೊಂಡಿದ್ದಾರೆ. పదింటే దశావతారాలు, తొమ్మిదింటే నవగ్రహాలు, ఎనిమిదింటే అష్ట దిక్పాలకులు, ఏడుంటే సప్తమునిలు, ఆరుంటే హరిషడ్వర్గాలు, ఐదుంటే పంచ పాండవులు, నాలుగుంటే చతుర్ముఖ బ్రహ్మలు, మూడుంటే త్రిమూర్తులు, రెండుంటే సూర్య చంద్రులు, ఒకటింటే శ్రీ వాసవి తల్లి. ಇನ್ನು ಈ ಜಯಂತಿಯ ವಿಶೇಷವಾಗಿ ಶ್ರೀ ವಾಸವಿ ದೇವಿಗೆ ವಿಶೇಷ ಹೂಗಳಿಂದ ಅಲಂಕಾರ ಮಾಡಿ ಜೊತೆಗೆ ಉತ್ಸವ ಮೂರ್ತಿಗೂ ಕೂಡ ಹೂವು ಬಳೆ ಬಂಗಾರದ ಒಡವೆಗಳಿಂದ ಶೃಂಗಾರಗೊಳಿಸಿ ತದನಂತರ ತಾಯಿಯನ್ನ ತುಲಾಭಾರಕ್ಕೆ ಕೂರಿಸಿ ಮಹಾಮಂಗಳಾರತಿಯನ್ನ ಮಾಡಲಾಗಿದೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಆರ್ಯವೈಶ್ಯ ಸಮುದಾಯದ ಮಹಿಳೆಯರಿಂದ ವಾಸವಿ ಗೀತೆಗಳ ಗಾಯನ ಮಾಡುವ ಮೂಲಕ ಆ ಭಗವಂತನ ಕೃಪೆಗೆ ಸರ್ವ ಭಕ್ತಾದಿಗಳು ಕೂಡ ಪಾತ್ರರಾಗಿದ್ದಾರೆ. ಜೊತೆಗೆ ಆಗಮಿಸಿದಂತಹ ಸರ್ವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಕೂಡ ಏರ್ಪಡಿಸಲಾಗಿತ್ತು. Thank you.
ಒಟ್ಟಾರೆ ಪಟ್ಟಣದ ಸಮಸ್ತ ಆರ್ಯವೈಶ್ಯ ಸಮುದಾಯದವರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚುವ ಮೂಲಕ ಈ ಜಯಂತಿನ ಪ್ರಾರಂಭಿಸಿದ ಇವರುಗಳು ಸಂಜಿ ಕಾರ್ಯಕ್ರಮವಾದ ರಾಜಬೀದಿ ಉತ್ಸವ ಮತ್ತು ಪುಷ್ಪ ಮಾಲಿಕೆಗಳ ಹರಾಜು ಪ್ರಕ್ರಿಯೆಗಳ ಮೂಲಕ ಈ ಜಯಂತಿನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜೀವಿ ಟಿವಿ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.